ಇನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಟ್ರೋಲ್ ಪೇಜ್ ಅಡ್ಮಿನ್ ಆಗಿರುವಂತ ಕಾರ್ತಿಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರುವಂತದ್ದು. ಕಾರ್ತಿಕ್ ಅವರು ನಮಸ್ತೆ. ನಮಸ್ತೆ ನಮಸ್ತೆ. ಈಗ ನಿನ್ನೆ ಟ್ವಿಟ್ಟರ್ ಅಭಿಯಾನ ನಡೆದಿದೆ, ತುಳು ಭಾಷೆಗೆ ಒಂದು ಸ್ಥಾನಮಾನ ಸಿಗಬೇಕು ಅಂತ ಏನೋ ಟ್ವಿಟ್ಟರ್ ಅಭಿಯಾನ ನಡೆದಿದೆ. ಇದೀಗ ಕರಾವಳಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಏನಪ್ಪ ಅಂದ್ರೆ ಜನ ಸಾಮಾನ್ಯರ ಜೊತೆ ಜನಪ್ರತಿನಿಧಿಗಳು ಸೇರ್ಕೊಂಡು ಟ್ವೀಟ್ ಮಾಡಿದ್ದಾರೆ, ಹಾಗಾದ್ರೆ ಈ ಟ್ವಿಟ್ಟರ್ ಅಭಿಯಾನದ ಕೂಗು ಯಾರಿಗೋಸ್ಕರ ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅವರು. ಅದು ನನಗೆ ಅದು ಆಶ್ಚರ್ಯ ಇದೆ. ಯಾಕಂತಂದ್ರೆ ನಾವು ಏನ್ ಟ್ವೀಟ್ ಅಭಿಯಾನದಲ್ಲಿ ನಾವು ಜನಸಾಮಾನ್ಯರ ಕೈ ಜೋಡಿಸಿ ಟ್ವೀಟ್ ಮಾಡ್ತಿದ್ದೇವೆ, ಅದಕ್ಕೆ ರಾಜಕಾರಣಿಗಳು ಸಹ ಟ್ವೀಟ್ ಮಾಡ್ತಿದ್ದಾರೆ. ಟ್ವೀಟ್ ಮಾಡ್ಬೇಕಿತ್ತು, ಬಟ್ ಈ ತರ ಮಾಡ್ಲಿಕ್ಕೆ ಬಂದಿತ್ತು. ಅವ್ರು ಹೇಳ್ತಿದ್ದಾರೆ ನಾವು ಸಹ ಪ್ರಾರ್ಥಿಸುತ್ತೇವೆ, ನಾವು ಸಹ ಆಸೆಯನ್ನು ಇಟ್ಟಿದ್ದೇವೆ, ಹಾಗೆ ಹೀಗೆ ಅಂತ. ಯಾಕೆ ಭರವಸೆ ಅಥವಾ ಆಶ್ವಾಸನೆ ಕೊಡುವ ರೀತಿ ಟ್ವೀಟ್ ಅನ್ನು ಮಾಡ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಒಬ್ರು ಹೇಳ್ತಾರೆ ತಾಂತ್ರಿಕ ದೋಷ ಆಗಿದೆ ಅಂತ. ಯಾವ ರೀತಿ ತಾಂತ್ರಿಕ ದೋಷ, ಅದನ್ನೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಲ್ವಾ? ಆತರ ಒಂಥರ ಬೇಕಾಬಿಟ್ಟು ಟ್ವೀಟ್ ಮಾಡಿದಾಗೆ ಆಗುತ್ತೆ. ನಮ್ಮ ರಾಜಕಾರಣಿಗಳು ಕೆಲವರು ಹೌದು ರಾಜಕಾರಣಿಗಳು ಹೇಳಿದ್ದಾರೆ ಈ ರೀತಿ ಮಾಡ್ತೇವೆ, ನಮಗೆ ಆಶ್ವಾಸನೆ ಕೊಟ್ಟ ಇದೆ. ಬಟ್ ಇದು ಒಂದು ನಂಬಿಕೆಯ ಹೊರತು ಈ ನಂಬಿಕೆ ನಿಜ ಆಗುದು ಯಾವಾಗ ಅಂತ ನಾವು ಸಹ ಕಾಯ್ತಿದ್ದೇವೆ ಅಷ್ಟೇ. ಓಕೆ, ನಾವು ನೋಡ್ಬೋದು ಯಾರು ನಮ್ಮ ಸಂಸದರ ನೋಡ್ಬೋದು, ಕೊಡುವ ಮಾತಿಗೆ ಅಥವಾ ಮಾಡಿದ ಟ್ವೀಟ್ಗೆ ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ. ಯಾಕಂತಂದ್ರೆ ನಾವು ವೋಟ್ ಹಾಕುವ ಟೈಮ್ ಅಲ್ಲಿ ಯಾವ ರೀತಿ ಮಾತು ಕೊಟ್ಟಿದ್ದಾರೆ, ಯಾವ ರೀತಿ ಆಶ್ವಾಸನೆಗಳನ್ನು ನೀಡಿದ್ದಾರೆ, ಅದಕ್ಕೂ ಸಂಬಂಧಗಳು ಅಂತ ಆಗ್ತುಂಟು. ಈಗ ಸಹ ಕೊಟ್ಟದ್ದು ಏನು ಆಶ್ವಾಸನೆ ಅಥವಾ ನಮ್ಮನ್ನು ಬಕ್ರ ಮಾಡಿದ್ದ, ನಮ್ಮನ್ನು ಮಂಗ ಮಾಡುದು ಅಂತ ಗೊತ್ತಾಗ್ತಿಲ್ಲ. ನಾನು ಈಗ ತಿಳಿದ ಮಟ್ಟಿಗೆ ಶೋಭಾ ಕರಂದ್ಲಾಜೆ ಅವರು ಏನಿದ್ದಾರೆ, ಅವರು ಹಣವೇನು ಸಲ್ಲಿಸಿದ್ದಾರೆ ಅಂತ ಒಂದು ಪೋಸ್ಟ್ ಸಿಕ್ಕಿತ್ತು. ನೋಡ್ಬೇಕು ಅದು ನಿಜವ ಸುಳ್ಳ ಅಥವಾ ಆ ಮನವಿಂದ ಆದ್ರೆ ಏನಾದ್ರು ಆಗ್ಬೋದಾ ಅಂತ. ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು ಹೇಗೆ ಯಾವ ರೀತಿ ತಗೊಳ್ತಾರೆ ಅದು ಇದು ಅಂತ. ಬಟ್ ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ಟ್ವಿಟರ್ ಕ್ಯಾಂಪೇನ್ ಏನಿದೆ ಅದು ಪರಿಪೂರ್ಣವಾಗಿ ಸಕ್ಸಸ್ ಆಗಿದೆ ಅಂತ ನನ್ನ ಭಾವನೆ. ಇನ್ನೂ ಬಿಟ್ಟದ್ದು ಅದೇ ಸರ್ಕಾರಗಳಿಗೆ ಮತ್ತೆ ರಾಜಕಾರಣಿಗಳಿಗೆ, ಅವರು ಅದನ್ನ ಯಾವ ರೀತಿ ಮೇಲೆ ತಕೊಂಡು ನಮ್ಮ ತುಳು ಭಾಷೆ ಏನಿದೆ ಅದನ್ನು ಅಧಿಕೃತ ಭಾಷೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಮತ್ತೆ ನೋಡ್ಬೇಕಷ್ಟೇ ಎಂತ ಆಗ್ತದೆ ಅಂತ ಹೇಳಿ. ಓಕೆ ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಥ್ಯಾಂಕ್ ಯು.